ಪ್ರತಿ ಜೀವಿಯ ಉಗಮದಿಂದ ವಿಕಸನದವರೆಗಿನ ಕಥಾನಕಗಳನ್ನು ನಾವೆಲ್ಲರೂ ಬಿಡಿ ಬಿಡಿಯಾಗಿ ಕೇಳಿರ್ತೇವೆ. ಆದರೆ ಈ ಉಗಮದಿಂದ ವಿಕಸನದವರೆಗಿನ ಕತೆ ನಿರಂತರ ಹುಡುಕಾಟ ಮತ್ತು ಹೋರಾಟದ ಪಯಣವಾಗಿದೆ. ಜೀವಿತಾನು ಉಳಿಯಲು ನಿರಂತರ ಹೋರಾಡಲೇಬೇಕು, ಸಂಘರ್ಷವನ್ನು ಎದುರಿಸಬೇಕು. ಮೊದಲು ಪ್ರಾಥಮಿಕ ಬಯಕೆಗಳನ್ನು ತೃಪ್ತಿಪಡಿಸುವುದಕ್ಕಾಗಿ ಹೋರಾಟ, ಆಹಾರದ ಬಯಕೆಯ ಬಳಿಕ ಹೆಸರು, ಸ್ವಾಭಿಮಾನ, ಅಸ್ಮಿತೆಗಾಗಿ ಹೋರಾಟ, ಕಾದಾಟ. ಭಾಷೆಗಾಗಿ, ಭಾವನೆಗಳ ಅಭಿವ್ಯಕ್ತಿಗಾಗಿ ಪ್ರತಿ ಜೀವಿಯು ತನ್ನ ಜೀವಮಾನವಿಡೀ ಹೋರಾಡುತ್ತಲೇ ಇರುತ್ತದೆ. ಜೀವಿಯೊಂದು ಪ್ರಾಬಲ್ಯವನ್ನು ಸ್ಥಾಪಿಸುವ ಹಂತದಲ್ಲಿ ಅವಕಾಶಕ್ಕಾಗಿ, ಅಧಿಕಾರಕ್ಕಾಗಿ ಹಾತೊರೆಯುತ್ತದೆ. ಕೊನೆಗೆ ಈ ಹೋರಾಟದಲ್ಲಿ ಅಂತಿಮವಾಗಿ ಬಲಿಷ್ಠವಾದುದು ಉಳಿದು ಬಿಡುತ್ತದೆ. ಈ ಬಲಿಷ್ಠ ಜೀವಿ ಜಗತ್ತನ್ನು ಆಳಲು ತೊಡಗಿದಾಗ ಮತ್ತೆ ಹುಡುಕಾಟ ಆರಂಭಗೊಳ್ಳುತ್ತದೆ. ಕೊನೆಗೊಮ್ಮೆ ಇದ್ಯಾವುದೂ ಇಲ್ಲದೆ ಜೀವಿಯೊಂದು ತನ್ನ ಪಾಡಿಗೆ ತಾನು ಏನೋ ಕಳೆದುಕೊಂಡಿದ್ದೇನೆ ಎಂಬ ಭಾವದಲ್ಲಿ ಹುಡುಕಾಟದಲ್ಲಿ ತೊಡಗಿಕೊಳ್ಳುತ್ತದೆ. ಈ ಎಲ್ಲವುಗಳ ಶೋಧನೆಯೇ ಈ ಹುಡುಕಾಟ. I don't know, Sabi.